ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕಾವ್ಯ ಕಿಚನ್ ಹೋಮ್. ನನ್ನ ಚಾನಲನ್ನು ವೀಡಿಯೋ ನೋಡ್ತಿರೋರೆಲ್ರಿಗೂ ತುಂಬ ಧನ್ಯವಾದ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇವತ್ತಿನ ದಿನ ಗೋರಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ಈಗ ನಾನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಗೋರಿ ಚಟ್ಟನ್ನು. ನೋಡಿ, ಅದಕ್ಕೆ ಏನೇನು ಬೇಕು ಅಂತ, ಒಂದು 4 ಮೆಣಸಿನ್ಕಾಯಿ, ಮತ್ತು ಈರುಳ್ಳಿ, ಕಡಲೆ, ಮತ್ತು ಕರಿಬೇವಿನ ಸೊಪ್ಪು. ನೋಡಿ, ಇವಾಗ ಸ್ಟೌವ್ ಮೇಲೆ ಒಂದು ನನ್ನ ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಸಾಸಿವೆ, ಮತ್ತು ಕಡಲೆಬೇಳೆ, ಮತ್ತು ಮೆಣಸಿನ್ಕಾಯಿ, ಈರುಳ್ಳಿ, ಮತ್ತು ಕರಿಬೇವಿನ ಸೊಪ್ಪು ಎಲ್ಲ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಕರಿಬೇವಿನ ಸೊಪ್ಪು ಸ್ವಲ್ಪ ಲಾಸ್ಟಲ್ಲಿ ಹಾಕ್ತೀನಿ, ಸಿಡಿಯುತ್ತೆ ಅಂದ್ಬಿಟ್ಟು. ನೋಡಿ, ಇವಾಗ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡು ಬರೋಣ. ಫ್ರೈ ಆಗಿದೆ. ನೋಡಿ, ಇವಾಗ ಅವಾಗಲೇ ಬೇಯಿಸಿಟ್ಕೊಂಡಿದ್ದಂಥ ಗೋರಿ ಚಟ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನು ಏನು ಒಂದು ವಿಷಲ್ ಹೊಡೆಸ್ಕೊಂಡ್ರೆ ಸಾಕು, ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಬೇಯ್ಕೊಳ್ಳುತ್ತೆ. ಅಷ್ಟು ಬೆಂದರೆ ಸಾಕು, ಜಾಸ್ತಿ ಬೇಯಿಸೋದೇನು ಬೇಡ, ತುಂಬ ಟೇಸ್ಟಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ನೋಡಿ, ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊತಾ ಇದ್ದೀನಿ. ನಾನು ಗೋರಿ ಚಟ್ಟು ಬೇಯಿಸೋ ಟೈಮಲ್ಲಿ ಉಪ್ಪು ಹಾಕಿದ್ದೆ, ಆದ್ದರಿಂದ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ರೊಟ್ಟಿಗೆ, ಚಪಾತಿಗೆ, ಮತ್ತು ಅನ್ನ ಸಾಂಬಾರ್ ಜೊತೆ ಸೈಡ್ ಡಿಶ್ಶಾಗೂ ಕೂಡ ಯೂಸ್ ಮಾಡ್ಬೋದು, ತುಂಬ ಟೇಸ್ಟಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ನೋಡಿ, ಈಗ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ಅಕ್ಕಿ ರೊಟ್ಟಿ ಜೊತೆ ಅಂತೂ ತುಂಬ ಒಳ್ಳೆ ಕಾಂಬಿನೇಷನ್ನು, ತುಂಬ ಚೆನ್ನಾಗಿರುತ್ತೆ, ಅಷ್ಟು ನಾಲ್ಕೆಗೆ ರುಚಿ ಕೊಡುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಪ್ಲೀಸ್ ಸಬ್ಸ್ಕ್ರೈಬ್.